ಪ್ರೀತಿಯ ವಿದ್ಯಾರ್ಥಿಗಳಿಗೆ ಎಂಟನೇ ತರಗತಿಯ ಪ್ರಥಮ ಭಾಷಾ ಕನ್ನಡ ತರಗತಿಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಮಗ್ಗದ ಸಾಹೇಬ ಎನ್ನುವಂತಹ ಪಾಠ ಹಾಗೆ ಅದರ ಭಾಷಾಭ್ಯಾಸವನ್ನು ತಿಳಿದುಕೊಂಡೆವು. ಇಂದಿನ ತರಗತಿಯಲ್ಲಿ ನಾವು ಪಠ್ಯಪೂರಕ ಅಧ್ಯಯನ ಕಟ್ಟುವೆವು ನಾವು ಎಂ ಗೋಪಾಲಕೃಷ್ಣ ಅಡಿಗರು ಬರೆದಂತಹ ಕಟ್ಟುವೆವು ನಾವು ಪುಟ ಸಂಖ್ಯೆ 142 ತೆರೆಯಿರಿ ಮಕ್ಕಳೇ. ಈಗ ಮೊದಲಿಗೆ ನಾವು ಗೋಪಾಲಕೃಷ್ಣ ಅಡಿಗರ ಒಂದು ಕವಿ ಪರಿಚಯವನ್ನು ನೋಡುವ. ಕನ್ನಡ ನಾಡಿನ ಪ್ರಮುಖ ನವ್ಯ ಕವಿಗಳಲ್ಲಿ ಒಬ್ಬರೆನಿಸಿದವರು ಎಂ ಗೋಪಾಲಕೃಷ್ಣ ಅಡಿಗರು. ಇವರು ಕುಂದಾಪುರ ತಾಲೂಕು ಕೆರ್ಗಾಲು ಗ್ರಾಮದ ಮೊಗೇರಿ ಎಂಬಲ್ಲಿ 18/2/1918 ಜನಿಸಿದರು. ಜನ್ಮಸ್ಥಳ ಕುಂದಾಪುರ ತಾಲೂಕು ಕೆರ್ಗಾಲು ಗ್ರಾಮದ ಮೊಗೇರಿ. ಕುಂದಾಪುರ ತಾಲೂಕು ಕೆರ್ಗಾಲು ಗ್ರಾಮದಲ್ಲಿ ಜನಿಸಿದರು. ಜನ್ಮಕಾಲ 18/2/1918 ಇವರು ಜನಿಸಿದರು. ಇದನ್ನು ನೋಟ್ಸ್ನಲ್ಲಿ ಬರೀಬೇಕು ಮಕ್ಕಳೇ, ವಾಕ್ಯ ಮಾಡಿ ಬರೀರಿ. ಮತ್ತೆ ಇವರ ಒಂದು ಪದವಿಯನ್ನು ನೋಡುವುದಾದರೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ BA ಆನರ್ಸ್ ಪದವಿಯನ್ನು ಹಾಗೂ ನಾಗಪುರ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ MA ಪದವಿಯನ್ನು ಪಡೆದಿದ್ದಾರೆ. ಹಾಗೆ ಅವರ ವೃತ್ತಿಯನ್ನು ನೋಡುವುದಾದರೆ ಹೈಸ್ಕೂಲು ಅಧ್ಯಾಪಕರಾಗಿ, ಇಂಗ್ಲಿಷ್ ಉಪನ್ಯಾಸಕರಾಗಿ, ಪ್ರೊಫೆಸರ್ ಮತ್ತು ಪ್ರಿನ್ಸಿಪಲರಾಗಿ ಕಾರ್ಯನಿರ್ವಹಿಸಿದ್ರು. ಇವರ ಒಂದು ಕೃತಿಗಳನ್ನು ನೋಡುವ. ಭಾವತರಂಗ ಕಟ್ಟುವೆವು ನಾವು ನಡೆದು ಬಂದ ದಾರಿ ನಡೆದು ಬಂದ ದಾರಿ ಚೆಂಡೆ ಮದ್ದಲೆ ಭೂಮಿ ಗೀತ ಆಕಾಶ ದೀಪ ನೆಕ್ಸ್ಟ್ ಅನಾಥೆ ಹುಲಿರಾಯ ಮತ್ತು ಇತರ ಕಥೆಗಳನ್ನು ಅವರು ಬರೆದಿದ್ದಾರೆ. ಹಾಗೆ ಇವರ ಒಂದು ಪ್ರಶಸ್ತಿಯನ್ನು ನೋಡುವುದಾದರೆ ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ನೆಕ್ಸ್ಟ್ ವರ್ಧಮಾನ ಪ್ರಶಸ್ತಿ. ಅದೇ ರೀತಿ
ಕಬೀರ್ ಸಮ್ಮಾನ್ ಪ್ರಶಸ್ತಿ, ಕಬೀರ್ ಸಮ್ಮಾನ್ ಪ್ರಶಸ್ತಿ, ಕಬೀರ್ ಸಮ್ಮಾನ್ ಪ್ರಶಸ್ತಿ, ಈ ರೀತಿಯಾದಂತಹ ಪ್ರಶಸ್ತಿಗಳು ಅವರಿಗೆ ಬಂದಿವೆ. ಹಾಗೆ ಮರಣೋತ್ತರ ಪ್ರಶಸ್ತಿ, ಪಂಪಾ ಪ್ರಶಸ್ತಿಯು ಸಹ ಇವರಿಗೆ ಲಭಿಸಿದೆ. ಈಗ ನಾವು ಕಟ್ಟುವೆವು ನಾವು ಎಂಬಂತಹ ಪದ್ಯ ಭಾಗವನ್ನು ನೋಡುವ, ಗಮನಿಸಿ. ಕಟ್ಟುವೆವು ನಾವು ಹೊಸನಾಡುಂದನು, ಕಟ್ಟುವೆವು ನಾವು ರಸದ ವೀಡುಂದನು, ಹೊಸನೆತ್ತರೂ ಕುಕ್ಕಿ ಆರಿ ಹೋಗುವ ಮುನ್ನ, ಹರೆಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸನಾಡುಂದನು, ಕಟ್ಟುವೆವು ನಾವು ರಸದ ಬೀಡೊಂದನು, ನಮ್ಮೆದೆಯ ಕನಸುಗಳೇ ಕಾಮಧೇನು, ಆದಾವು ಕರೆದಾವು ವಾಂಛಿತವನು, ಕರೆವ ಕೈಗೆ ಹುದದು ಕನಸುಗಳ ಹರಕೆ, ಗುರಿ ತಪ್ಪದು ಮುಖದ ಬಯಕೆ ಬೆಂಬಲಕ್ಕೆ, ಕಟ್ಟುವೆವು ನಾವು ಹೊಸನಾಡೊಂದನು, ಕಟ್ಟುವೆವು ನಾವು ರಸದ ಬೀಡೊಂದನು, ಜಾತಿ ಮತ ಭೇದಗಳ ಕಂದಕವು ಸುತ್ತಲೂ ದುರ್ಭೇದ್ಯವೆನೆ ಕೋಟೆ ಕೊತ್ತಲಗಳು, ರೂಢಿ ರಾಕ್ಷಸ ನರಸುಗೈಯುವನು ತೋಳ್ತಟ್ಟಿ ತೊಡೆತಟ್ಟಿ ಕರೆಯುವನು ಸಂಗ್ರಾಮಕ್ಕೆ, ಕಟ್ಟುವೆವು ನಾವು ಹೊಸನಾಡುಂದನು, ಕಟ್ಟುವೆವು ನಾವು ರಸದ ಬೀಡುಂದನು, ಕೋಟಿ ಗೋಡೆಗೆ ನಮ್ಮ ಹೆಣಗಳೇ ಮೆಟ್ಟಿಲು, ನಮ್ಮ ಸಾವೇ ನೋವೆ ಹೊಸನಾಡ ತೊಟ್ಟಿಲು, ಆದಾವು ಅಂಜುವೆದೆ ನಮ್ಮದೆಲ್ಲ ಸೋಲು ಬಗೆ ವೀರನಿಗೆ ಸಲ್ಲ ಹೊಲ್ಲ, ಕಟ್ಟುವೆವು ನಾವು ಹೊಸನಾಡೊಂದನು, ಕಟ್ಟುವೆವು ನಾವು ರಸದ ಬೀಡೊಂದನು, ಎಡರುಗಳ ಕಡಲುಗಳ ನೀಸಿ ಬರುವೆವು ಘೋರ ನೈರಾಶ್ಯದ ಅಗ್ನಿಮುಖದಲ್ಲೂ ಕೂಡ, ಹೊಕ್ಕು ಹೊರಡುವೆವೆಲ್ಲ ತೊಡಕುಗಳ ಉಡಕುಗಳ ಬಿಡಿಸಿ ಇಡಿಗೊಳಿಸಿ ಕಟ್ಟುವೆವು ನಾಡ, ಕಟ್ಟುವೆವು ನಾವು ಹೊಸನಾಡೊಂದನು, ಕಟ್ಟುವೆವು ನಾವು ರಸದ ಬೀಡೊಂದನು, ಉತ್ಸಾಹ ಉದ್ವೇಗ ಉದ್ರೇಕಗಳ ವೀರ ಯುವ ಜನದ ನಾಡ, ಗುಡಿಯು ಅದರ ಹಾರಾಟಕ್ಕೆ ಬಾನೆ ಗಡಿಯು, ಬರಲು ಬಿಡುವೆಂದಿಗೂ ಅದಕ್ಕೆ ತಡೆಯು, ತಡೆವರು ಬನ್ನಿರೋ ಹೊಡೆವರು ಬನ್ನಿರೋ, ಕೆಡೆ ನುಡಿವ ಕೆಡೆ ಬಗೆವ ಕೆಡುಕು ಜನರೇ ಬನ್ನಿ, ಕೊಟ್ಟೆವಿದು ವೀಳೆಯವನು ನಿಮ್ಮೆಲ್ಲರನ್ನು ತೊಡೆದು ನಿಮ್ಮ ಮಸಣದ ಮೇಲೆ ಕಟ್ಟುವೆವು, ಕಟ್ಟುವೆವು ನಾವು ಹೊಸನಾಡೊಂದನು, ಕಟ್ಟುವೆವು ನಾವು ಸುಖದ ಬೀಡೊಂದನು. ಈ ರೀತಿಯಾಗಿ ಗೋಪಾಲಕೃಷ್ಣ ಅಡಿಗರು ಬರೆದಿದ್ದಾರೆ. ಏನು ಕಟ್ಟುವೆವು ನಾವು ಹೊಸನಾಡೊಂದನು, ಹೊಸತು ಹೊಸತು ಅಂತ ಹೇಳಿದ ಕೂಡಲೇ ಎಲ್ಲರಿಗೂ ಸಹ ಒಂದು ಹೊಸ ಉತ್ಸಾಹ, ಅದು ಯಾವುದು ಏನೇ ಇರಲಿ, ಹೊಸತು ಬಟ್ಟೆ ಇರ್ಬೋದು, ಹೊಸ ಆಭರಣ ಇರ್ಬೋದು, ಹೊಸ ಮಗು ಮನೆಗೆ ಬರುವಂಥದ್ದಿರ್ಬೋದು, ಅಥವಾ ಹೊಸ ನವ ವಧು ಮನೆಗೆ ಬರುವಂಥದ್ದಿರ್ಬೋದು, ಇದು ಎಲ್ಲವನ್ನು ಎಲ್ಲ ಏನು ಮಾಡ್ತದೆ, ಹೊಸತನವನ್ನು ನಮಗೆ ನೀಡ್ತದೆ. ಅದೇ ರೀತಿ ಎಲ್ಲರಿಗೂ ಸಹ ಹೊಸತನ ಎಂಬುದೇ ಅಂದರೆ ಎಲ್ಲರಿಗೂ ಸಹ ಒಂದು ಚೈತನ್ಯ ಉತ್ಸಾಹವನ್ನು ನೀಡ್ತದೆ. ಅದೇ ರೀತಿಯಲ್ಲಿ ಗೋಪಾಲಕೃಷ್ಣ ಅಡಿಗರು ಹೇಳಿದರೆ ಈಗಿರುವಂಥ ನಾಡಿಗಿಂತ ನಾವೊಂದು ಹೊಸ ನಾಡನ್ನು ಕಟ್ಟಬೇಕು ಅಂತ ಹೇಳಿ ಅವರು ಹೇಳ್ತಾರೆ. ಯಾವ ರೀತಿ ಹೊಸ ನಾಡನ್ನು ಕಟ್ಟಬೇಕು ಅಂತ ಹೇಳಿ ನೋಡ್ತಾರೆ. ಅದಕ್ಕಿಂತ ಮೊದಲು ನಾವು ಪದಗಳ ಅರ್ಥವನ್ನು ತಿಳಿದುಕೊಳ್ಳುವ. ಈಗ ಪದಗಳ ಅರ್ಥ ನಿಮ್ಮ ನೋಟ್ಸಲ್ಲಿ ಬರೀರಿ ಮಕ್ಕಳೇ. ರಸ ಅಂದರೆ ಸಂತೋಷ,
ಸಂತೋಷ ಅಥವಾ ಅಮೃತ ಅಂತ ಹೇಳಿ ಸಾಕ್ತದೆ. ಅಮೃತ. ನೆಕ್ಸ್ಟ್ ಬೀಡು ಅಂದರೆ ವಾಸಸ್ಥಳ. ಬೀಡು ಅಂದರೆ ವಾಸಸ್ಥಳ ಅಥವಾ ಬಿಡಾರ. ಬಿಡಾರ. ಅದೇ ರೀತಿ ಹರೆಯ ಅಂದರೆ ತಾರುಣ್ಯ. ಹರೆಯ ಅಂದರೆ ತಾರುಣ್ಯ. ನೆಕ್ಸ್ಟ್ ಉತ್ತುಂಗ ಅಂದರೆ ಬಹಳ ಎತ್ತರವಾದ. ಉತ್ತುಂಗ ಬಹಳ ಎತ್ತರವಾದ. ನೆಕ್ಸ್ಟ್ ವೀಚಿ ಅಂದರೆ ತೆರೆ ಅಥವಾ ತರಂಗ. ವೀಚಿ ಅಂದರೆ ತೆರೆ ಅಥವಾ ತರಂಗ. ಕ್ಷುಬ್ಧ ಅಂದರೆ ಅಶಾಂತ ಉತ್ತೇಜಿತ. ಕ್ಷುಬ್ಧ ಕ್ಷುಬ್ಧ ಅಂದರೆ ಅಶಾಂತ ಅಥವಾ ಉತ್ತೇಜಿತ. ಉತ್ತೇಜಿತ. ವಾಂಛೆ ಅಂದರೆ ಇಚ್ಛೆ. ವಾಂಛೆ ಅಂದರೆ ಇಚ್ಛೆ. ಇಚ್ಛೆ ಅಥವಾ ಬಯಕೆ. ಬಯಕೆ. ದುರ್ಭೇದ್ಯ ದುರ್ಭೇದ್ಯ ಅಂದರೆ ಒಡೆಯಲು ಕಠಿಣ. ಒಡೆಯಲು ಒಡೆಯಲು ಕಠಿಣ. ಈ ರೀತಿಯಾಗಿ ಪದಗಳ ಅರ್ಥವನ್ನು ತಿಳ್ಕೊಂಡ್ರಲ್ಲ. ನೆಕ್ಸ್ಟ್ ನೋಡಿ. ಕಟ್ಟುವೆವು ನಾವು ಹೊಸ ನಾಡೊಂದನು. ಕಟ್ಟುವೆವು ನಾವು ರಸದ ಬೀಡೊಂದನು. ರಸ ಅಂದರೆ ಏನು ಹೇಳಿದೆ ನಾನು? ಸಂತೋಷ. ಸಂತೋಷದ ಒಂದು ಬೀಡು ಅಂದರೆ ಬಿಡಾರವನ್ನು ಕಟ್ಟುವ, ನಾಡನ್ನು ಕಟ್ಟುವ ಅಂಥೇಳಿ ಅವರು ಹೇಳ್ತಾ ಇದ್ದಾರೆ. ಯಾರು? ಗೋಪಾಲಕೃಷ್ಣ ಅಡಿಗರು ಹೇಳ್ತಾ ಇದ್ದಾರೆ. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು, ಒಂದು ಸಂತೋಷದ ಒಂದು ನಾಡನ್ನು ನಾವು ಎಲ್ಲರೂ ಒಟ್ಟುಗೂಡಿ ಕಟ್ಟುವ ಅಂಥೇಳಿ ಗೋಪಾಲಕೃಷ್ಣ ಅಡಿಗರು ಹೇಳ್ತಾ ಇದ್ದಾರೆ. ಹೊಸ ನೆತ್ತರೂ ಕುಕ್ಕಿ ಆರಿ ಹೋಗುವ ಮುನ್ನ, ಹರೆಯದಿ ಮಾಂತ್ರಿಕನ ಮಾಟ ಮಸಡುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನು, ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ. ಅಂದರೆ ಏನು? ಹೊಸ ನೆತ್ತರು ಬಿಸಿ ರಕ್ತ ಅಂತ ಹೇಳಿ ಕರಿತೇವೆ. ಈಗ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರ್ಬೋದು ಅಥವಾ ಪ್ರಾಣಿ ಪಕ್ಷಿಗಳಲ್ಲಿ ಹುಟ್ಟಿದ ಕೂಡಲೇ ನಾವು ಮನುಷ್ಯರಿಗೆ ಈಗ ಅಂದರೆ ಬಾಲ್ಯ, ಆಮೇಲೆ ಯೌವನ, ಆನಂತರ ಮುಪ್ಪು ಎನ್ನುವಂತಹ ಏನು ಇದು ಬರ್ತದೆ ನಮ್ಮ ಜೀವನದಲ್ಲಿ. ಬೇರೆ ಬೇರೆ ಸ್ಟೆಪ್ಗಳು ಬರ್ತದೆ. ಬಾಲ್ಯ, ಯೌವನ, ಮುಪ್ಪು ಎನ್ನುವಂತಹ ಒಂದು ಬರ್ತದೆ. ಅದೇ ರೀತಿ ಬಾಲ್ಯದಲ್ಲಿ ನಮಗೆ ಏನೂ ಒಂದು ಚಿಂತೆ ಇರುವುದಿಲ್ಲ. ಏನು ಮುಗ್ಧತೆಯಿಂದ ಕೂಡ್ತಾ ಆಟಾಡ್ತಾ ನಲಿತಾ ಏನೂ ಒಂದು ಯಾವುದರ ಬಗ್ಗೆಯೂ ಸಹ ನಮಗೆ ಗಮನ ಇಲ್ಲದೆ ಬಣ್ಣ ಬಣ್ಣದ ಲೋಕದಲ್ಲಿ ಮಕ್ಕಳು ಬಾಲ್ಯದಲ್ಲಿ ವಿಹರಿಸ್ತಾ ಇರ್ತಾರೆ. ಅಂದರೆ ಅವರದೇ ಆದ ಲೋಕದಲ್ಲಿ ಅವರು ಇರ್ತಾರೆ. ಅದೇ ಯೌವನಕ್ಕೆ ಕಾಲಿಟ್ಟ ಕೂಡಲೇ ಏನಾಗ್ತದೆ? ಬೇರೆ ಬೇರೆ ತರಹದ ಅದು ಒಂದು ಕನಸುಗಳು ಬೇರೆ ಬೇರೆಯಾಗಿ. ಅದೇ ರೀತಿ ಬಿಸಿ ರಕ್ತ ಅಂದರೆ ಉತ್ಸಾಹ, ಏನು ಮಾಡಲಿಕ್ಕೂ ಸಹ ಅವರಿಗೆ ಹುರುಪು ಹುರುಪಿರ್ತದೆ. ಏನಾದರೂ ಸಾಧನೆಯನ್ನು ಮಾಡಬೇಕು ಎನ್ನುವಂತಹ ಹುರುಪಿನಿಂದ ಹೊಸ ನೆತ್ತರು ಅಂದರೆ ಬಿಸಿ ರಕ್ತದ ಒಂದು ಯುವಕರು ಅಥವಾ ಯುವತಿಯರು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂಥೇಳಿ ಹೊರಡ್ತಾರೆ. ಉತ್ಸಾಹ ಹುರುಪು ಇರ್ತದೆ. ಅದೇ ಮುಪ್ಪು ಬಂದ ಕೂಡಲೇ ಏನಾಗ್ತದೆ? ಏನೂ ಒಂದು ಯಾವುದರಲ್ಲಿಯೂ ಆಸಕ್ತಿ ಇರುವುದಿಲ್ಲ. ಜೀವನದಲ್ಲಿ ಜಿಗುಪ್ಸೆ ಬಂದು ಹೋಗ್ತದೆ. ಅದೇ ರೀತಿ ಅದಕ್ಕೆ ಸರಿಯಾಗಿ ದೇಹದ ಕೃಶವಾಗ್ತದೆ, ಕಾಯಿಲೆಗಳು ಬರ್ತದೆ, ಬೇರೆ ಬೇರೆ ಕಾಯಿಲೆಗಳು ಇರ್ತದೆ. ಆದ್ದರಿಂದಾಗಿ ಇಂತಹ ಒಂದು ಬಾಲ್ಯ, ಯೌವನ, ಮುಪ್ಪು, ಯೌವನದಲ್ಲಿ ಎಲ್ಲರೂ ಸಹ ಒಂದು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು, ಏನಾದರೂ ಒಂದು ಕೆಲಸವನ್ನು ಮಾಡಬೇಕು ಅಂತೇಳಿ ತುಡಿತದಿಂದ ಇರ್ತಾರೆ.
ಏನು ಕೆಲಸವನ್ನು ಕೊಟ್ಟರು ಸಹ ಮಾಡುವಂತಹ ಒಂದು ಅವರಲ್ಲಿ ಶಕ್ತಿ ಇರುತ್ತದೆ. ಅಂತಹ ಒಂದು ಆರಿ ಹೋಗುವ ಮುನ್ನ ಆ ಮುಪ್ಪು ಬರುವ ಮೊದಲು ಏನು ಮಾಡಬೇಕು, ನಾವು ಹೊಸ ನಾಡೊಂದನ್ನು ಕಟ್ಟಬೇಕು ಅಂಥೇಳಿ. ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ ಹರೆಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ. ಹರೆಯ ಅಂದರೆ ಏನು ಹೇಳಿದೆ ನಾನು, ತಾರುಣ್ಯ. ಹರೆಯ ಅಂದರೆ ತಾರುಣ್ಯದ ತಾರುಣ್ಯದ ಸಮಯದಲ್ಲಿ ನಮಗೆ ಬೇರೆ ಬೇರೆ ಆಸೆ ಆಕಾಂಕ್ಷೆಗಳು ಎಲ್ಲವೂ ಸಹ ಬರುತ್ತದೆ. ಆ ಒಂದು ಮಾಟ ಆಸೆ ಆಕಾಂಕ್ಷೆಗಳು ಬರುವ ಮೊದಲು ನಾವು ಏನು ಮಾಡಬೇಕು, ಬೇರೆ ಕಡೆಗೆ ಏನು ಆ ಆಸಕ್ತಿಯನ್ನು ನಮ್ಮ ಮನಸ್ಸು ಹೊರಡುವ ಮೊದಲು ನಾವೇನು ಮಾಡಬೇಕು, ಒಂದು ಹೊಸ ನಾಡನ್ನು ಕಟ್ಟುವ ಅಂಥೇಳಿ ಅವರು ಹೇಳ್ತಾರೆ. ಹರೆಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ. ಉತ್ಸಾಹ ಸಾಹಸ ಎಂಬುದು ಸಾಗರದ ಹಾಗೆ ಯುವಕರ ಅಥವಾ ಯುವತಿ ಆ ಹರೆಯದ ಸಮಯದಲ್ಲಿ ತಾರುಣ್ಯ ಸಮಯದಲ್ಲಿ ಒಂದು ಉತ್ಸಾಹ ಇರ್ಬೋದು, ಯಾವ ರೀತಿ ಒಂದು ಸಾಗರದ ಅಲೆಯ ಹಾಗೆ ಇರ್ತದೆ ಅದು ಬತ್ತಿ ಹೋಗುವ ಮುನ್ನ. ಆ ಹರೆಯ ಹೋಗುವ ಮೊದಲು ನಾವೇನು ಮಾಡಬೇಕು, ಹರೆಯ ಹೋಗುವ ಮೊದಲು ಒಂದು ಹೊಸ ನಾಡನ್ನು ಕಟ್ಟಬೇಕು ನಾವು ಅಂಥೇಳಿ ಹೇಳ್ತಾರೆ. ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ. ಕ್ಷುಬ್ಧ ಸಾಗರ, ಕ್ಷುಬ್ಧ ಅಂತ ಹೇಳಿ ಹೇಳಿದ್ರೆ ಏನು ಹೇಳಿದೆ, ಅಶಾಂತ ಉತ್ತೇಜಿತ ಉತ್ತೇಜನ ಒಂದು ಉತ್ಸಾಹದಿಂದ ಕೂಡಿದಂತಹ ಒಂದು ಯಾವುದು ಸಾಗರ, ಸಾಗರದಂತಹ ಒಂದು ತರಂಗ. ಈಗ ಯಾವ ರೀತಿ ಸಾಗರದಲ್ಲಿ ಅಲೆಗಳು ಬಂದು ಹೋಗ್ತದೆ ಅದೇ ರೀತಿ ಉತ್ಸಾಹವು ಸಹ ನಮ್ಮ ಜೀವನದಲ್ಲಿ ಬರ್ತದೆ. ಅಲೆಗಳ ಹಾಗೆ ಉತ್ಸಾಹಗಳು ಬರ್ತಾ ಇರ್ತದೆ. ಆ ಉತ್ಸಾಹವು ಬತ್ತಿ ಹೋಗುವ ಮೊದಲು ನಾವೇನು ಮಾಡಬೇಕು, ಒಂದು ಹೊಸ ನಾಡನ್ನು ಕಟ್ಟಬೇಕು ಅಂಥೇಳಿ ಎಂ ಗೋಪಾಲಕೃಷ್ಣ ಅಡಿಗರು ಹೇಳಿದ್ದಾರೆ. ನಮ್ಮಿದೆಯ ಕನಸುಗಳೇ ಕಾಮಧೇನು, ಆದಾವು ಕರೆದಾವು ವಾಂಛಿತವನು. ಕರೆವ ಕೈಗೆ ಹುದದೋ ಕನಸುಗಳ ಹರಕೆ, ಗುರಿ ತಪ್ಪದೊಮ್ಮುಖದ ಬಯಕೆ ಬೆಂಬಲಕ್ಕೆ. ನಮ್ಮಿದೆಯ ಕನಸುಗಳೇ ಕಾಮಧೇನು, ಕನಸುಗಳು ನಮಗೆ ಕಾಮಧೇನು. ಕಾಮಧೇನು ಅಂದ್ರೇನು, ಕಾಮ ಧೇನು ಅಂದ್ರೆ ಎಲ್ಲವನ್ನು ಕೊಡುವಂತಹ ಒಂದು ಹಸು ಅಂತ ಹೇಳಿ ಕರೀತೇವೆ. ಈ ಕಾಮಧೇನು ಎಂಬುದು ಇಂದ್ರನ ಒಂದು ಇದಕ್ಕೆ ಸೇರಿದಾಗಿದೆ. ಅಂದರೆ ಅಲ್ಲಿ ಏನಾಗ್ತದೆ, ಒಂದು ಕತೆ ಇದೆ ಹಿಂದೂ ಪುರಾಣದಲ್ಲಿ, ಒಂದು ಕತೆ ಇದೆ ಏನಂದರೆ, ಆ ಇಂದ್ರನು ಏನು ಮಾಡ್ತಾನೆ, ತನ್ನ ಆನೆ ಗಜದ ಮೇಲೆ ಕುಳಿತುಕೊಂಡು ಬರ್ತಾ ಇರ್ತಾನೆ. ಅಷ್ಟು ಹೊತ್ತಿಗಾಗುವಾಗ ದೂರ್ವಾಸ ಮುನಿಗಳು ಬರ್ತಾರೆ ಎದುರಿಗೆ. ಬಂದಾಗ ಅವರು ಏನು ಮಾಡ್ತಾರೆ, ಅವನಿಗೆ ಆಶೀರ್ವಾದ ಮಾಡಲಿಕ್ಕೋಸ್ಕರ ಏನು ಒಂದು ಪ್ರಸಾದ ರೂಪದಲ್ಲಿ ಒಂದು ಮಾಲೆಯನ್ನು ಕೊಡ್ತಾರೆ. ಅವನೇನು ಮಾಡ್ತಾನೆ, ಆ ಮಾಲೆಯನ್ನು ತನ್ನ ಗಜದ ಅಂದರೆ ಆನೆಯ ಒಂದು ಸೊಂಡಿಲಿಗೆ ಅದನ್ನು ಹಾಕಿಬಿಡ್ತಾನೆ. ಆ ಆನೆ ಏನು ಮಾಡ್ತದೆ, ಅದಕ್ಕೆ ಆ ಮಾಲೆಯು ಕಿರಿಕಿರಿ ಉಂಟಾಗ್ತದೆ, ಅದರಿಂದಾಗಿ ಅದನ್ನು ನೆಲಕ್ಕೆ ಹಾಕಿ ತುಳಿಲಿಕ್ಕೆ ಶುರು ಮಾಡ್ತದೆ. ಇದರಿಂದ ದೂರ್ವಾಸ ಮುನಿಗಳಿಗೆ ಸಿಟ್ಟು ಬರ್ತದೆ. ನಾನು ಪ್ರಸಾದ ಅಂತ ಹೇಳಿ ಕೊಟ್ಟಂತಹ ಒಂದು ಹೂವನ್ನು ಅದು ಕೆಳಗೆ ನೀನು ಕೆಳಗೆ ಹಾಕಿ ಅದಕ್ಕೆ ಅವಮಾನಿಸಿದ್ಯಲ್ಲ ಅಂತ ಹೇಳಿ ಅವರಿಗೆ ಸಿಟ್ಟು ಬಂದು ಶಾಪ ಕೊಡ್ತಾರೆ. ಎಲ್ಲ ಇಂದ್ರನ ಹಾಗೆ ಎಲ್ಲ ದೇವಾನು ದೇವತೆಗಳ ಶಕ್ತಿಯು ಸಹ ಹೋಗ್ಲಿ, ಯಾರಿಗೂ ಸಹ ಶಕ್ತಿಯೇ ಇಲ್ಲದಾಗ್ಲಿ ಅಂಥೇಳಿ, ಅವರ ಏನೆಲ್ಲ ಶಕ್ತಿ ಉಂಟು ಅದೆಲ್ಲವೂ ಇಲ್ಲದಾಗ್ಲಿ ಅಂಥೇಳಿ ಅವರೇನು ಮಾಡ್ತಾರೆ, ಶಾಪವನ್ನು ಕೊಡ್ತಾರೆ. ಇದರಿಂದಾಗಿ ಏನಾಗ್ತದೆ, ದೇವತೆಗಳಿಗೆ ಯಾವುದೇ ಶಕ್ತಿ ಇಲ್ಲ. ಬೇರೆ ಬೇರೆ ಅಸುರರು ಏನು ಮಾಡ್ತಾರೆ, ಅವರಿಗೆ ಆಕ್ರಮಣ ನಡೆಸಲು ಮುಂದಾಗ್ತಾರೆ. ಏನು ಶಕ್ತಿ ಇಲ್ಲದ ಕಾರಣ ಎಲ್ಲರೂ ಆಕ್ರಮಣ ನಡೆಸಲು ಮುಂದಾಗ್ತಾರೆ. ಇದರಿಂದ ಹೆದರಿಕೆ ಉಂಟಾಗಿ ಅವರೇನು ಮಾಡ್ತಾರೆ, ಎಲ್ಲ ದೇವಾನು ದೇವತೆಗಳು ಸಹ ಎಲ್ಲಿ ಹೋಗ್ತಾರೆ, ಸೀದಾ ವಿಷ್ಣುವಿನ ಹತ್ರ ಹೋಗ್ತಾರೆ. ವಿಷ್ಣು ಒಂದು ಉಪಾಯವನ್ನು ಹೇಳ್ತಾನೆ, ಏನಂದರೆ ನಾವು ಸಮುದ್ರ ಮಥನವನ್ನು ಮಾಡುವ, ಸಮುದ್ರ ಮಂಥನವನ್ನು ಮಾಡುವ ಅಂತ ಹೇಳಿ ಹೇಳ್ತಾನೆ. ಹಾಗೆ ಸಮುದ್ರ ಮಂಥನ ಮಾಡಬೇಕಾದ್ರೆ ಅವರ ಸಹಾಯವೂ ಸಹ ಬೇಕು. ಯಾರ್ದು, ಅಸುರರ ಸಹಾಯವೂ ಸಹ ಬೇಕು. ಹಾಗೆ ನೀವು ಸಹ ಇಬ್ಬರು ಒಟ್ಟಿಗೆ ಗೂಡಿ ಇಬ್ಬರ ಶಕ್ತಿ ಇದ್ರೆ ಮಾತ್ರ ಅದು ಸಮುದ್ರ ಮಂಥನ ಮಾಡಲಿಕ್ಕಾಗುದು ಅಂತ ಹೇಳಿ ಹಾಗೆ ಅವರು ಹೋಗಿ ಅಸುರರಲ್ಲಿಯೂ ಸಹ ಕೇಳ್ಕೊಳ್ತಾರೆ. ಆಗ ಅವರು ಹೇಳ್ತಾರೆ, ನಮಗೆ ಅಮೃತ ಕೊಡುದಾದ್ರೆ ಮಾತ್ರ ನಾವು ನಿಮ್ಮ ಜೊತೆ ಸೇರಿಕೊಳ್ತೇವೆ ಅಂಥೇಳಿ. ಆಯಿತು ಅಂಥೇಳಿ ಒಪ್ಪಿಕೊಳ್ತಾರೆ. ಅದೇ ರೀತಿ ನಂತರ ಈ ಮಂದಾರ ಪರ್ವತವನ್ನು ಹಾಗೆಯೇ ವಾಸುಕಿ ಹಾವನ್ನು ಸುತ್ತಿ ಈ ಸಮುದ್ರ ಮಂಥನ ಶುರುವಾಗ್ತದೆ. ಆದರೆ ಅಲ್ಲಿ ಅದು ಏನಾಗ್ತದೆ, ಅಲ್ಲಾಡಲಿಕ್ಕೆ ಶುರುವಾಗ್ತದೆ. ಯಾವುದು, ಆ ಮಂದಾರ ಪರ್ವತ. ಇದರಿಂದಾಗಿ ವಿಷ್ಣು ಏನು ಮಾಡ್ತಾನೆ, ತಾನು ಕೂರ್ಮಾವತಾರವನ್ನು ಹೊಂದಿ ಅವನು ಆ ಮಂದಾರ ಪರ್ವತದ ಅಡಿಗೆ ಹೋಗಿ ಕುಳಿತುಕೊಳ್ಳುತ್ತಾನೆ. ಇದರಿಂದಾಗಿ ಆ ಮಂದಾರ ಪರ್ವತವು ಸರಿಯಾಗಿ ನಿಲ್ಲಲು ಕಾರಣ ಆಗ್ತಾನೆ. ಆ ನಂತರ ಅವರು ಸಮುದ್ರ ಮಂಥನವನ್ನು ಆಚೆ
ಬಾಲದ ಅಂದರೆ ವಾಸುಕಿ ಹಾವಿನ ಬಾಲದ ಕಡೆಯಲ್ಲಿ ದೇವತೆಯರು, ಹಾಗೆ ಅದರ ವಾಸುಕಿ ಹಾವಿನ ಈ ಮುಖದ ಕಡೆ ಈ ಅಸುರರು ನಿಲ್ತಾರೆ. ಇದರಿಂದಾಗಿ ಸಮುದ್ರ ಮಂಥನ ಮಾಡ್ತಾ ಇರುವಾಗಲೇ ಒಂದೊಂದೇ ಏನು ಶಕ್ತಿಗಳು ಉದ್ಭವ ಆಗ್ತದೆ, ಒಂದೊಂದೇ ಶಕ್ತಿಗಳು ಬರ್ತಾ ಹೋಗ್ತದೆ. ಲಕ್ಷ್ಮಿ, ತುಳಸಿ, ಪಾರಿಜಾತ ಮರ, ಈ ರೀತಿಯಾಗಿ 14 ಶಕ್ತಿಗಳು ಬರ್ತವೆ. ಅದರಲ್ಲಿ ಈ ಕಾಮಧೇನುವು ಕೂಡ ಒಂದು. ಕಾಮಧೇನು ಅಂದರೆ ಕೇಳಿದನು, ಏನೆಲ್ಲ ಕೇಳ್ತೇವೆ ಅದನ್ನೆಲ್ಲ ಕೊಡುವಂತಹ ಒಂದು ಹಸುವಿಗೆ ನಾವು ಕಾಮಧೇನು ಅಂತೇಳಿ, ಆ ಶಕ್ತಿಯು ಸಹ ಬರ್ತದೆ. ಅದನ್ನು ಇಂದ್ರನಿಗೆ ಕೊಡ್ತಾರೆ, ಆ ಶಕ್ತಿಯನ್ನು ಇಂದ್ರನಿಗೆ ಕೊಡ್ತಾರೆ. ಈ ರೀತಿಯಾಗಿ ನಾವು ಕಾಮಧೇನು ಎನ್ನುವಂತಹ ಹಸು, ಇಲ್ಲಿ ನಮ್ಮ ಕನಸುಗಳೇ ಇಲ್ಲಿ ಏನಾಗಿದೆ, ಕಾಮಧೇನು ಆಗಿದೆ. ನಾವು ಕನಸನ್ನು ಕಂಡ್ರೆ ಮಾತ್ರ ಏನಾಗುವಂಥದ್ದು, ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ನಾನು ಇಂತಹ ಕೆಲಸವನ್ನು ಮಾಡ್ತೇನೆ, ಕೇವಲ ಕನಸು ಕಾಣಿಕೊಂಡು ಕೂತರೆ ಸಹ ಆಗುವುದಿಲ್ಲ. ಅದಕ್ಕೆ ಬೇಕಾದಂತಹ ಪ್ರಯತ್ನ, ಛಲ ಎಲ್ಲವನ್ನು ಸಹ ಆತ್ಮವಿಶ್ವಾಸದಿಂದ ನಾವು ಕೆಲಸವನ್ನು ಮಾಡಬೇಕು. ಅದೇ ರೀತಿ ನಮ್ಮ ಇಲ್ಲಿ ನಮಗೆ ಕೇಳುವಾಗ ಕೊಡುವಂಥದ್ದು ಯಾವುದು, ಕೇಳಿದ ಹಾಗೆ ಕೊಡುವಂಥದ್ದು ಇಲ್ಲಿ ಕನಸಾಗಿದೆ. ನಮ್ಮದು ಕಾಮಧೇನಾಗಿದೆ, ಆ ಕನಸು ಎಂಬುದು ಕಾಮಧೇನು. ಹಾದಾವು ಕರಿದಾವು ವಾಂಛಿತವನು, ಅದು ವಾಂಛಿತವನೆಲ್ಲವನ್ನು ಸಹ ಏನ್ ಮಾಡ್ತದೆ, ವಾಂಛಿತ ಅಂದ್ರೆ ಆಸೆ, ವಾಂಛೆ ಅಂದ್ರೆ ಇಚ್ಛೆ ಬಯಕೆ ಎಲ್ಲವನ್ನು ಸಹ ಪೂರ್ಣಗೊಳಿಸುತ್ತದೆ ಆ ಕನಸು ಎಂಬುದು. ಆ ಕನಸನ್ನು ಕಟ್ಟಿದ್ರೆ ಮಾತ್ರ ಸಾಕಾಗುವುದಿಲ್ಲ, ಅದಕ್ಕೆ ಬೇಕಾದಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ಕರೆವ ಕೈಗಿಹುದದೋ ಕನಸುಗಳ ಹರಕೆ, ಗುರಿ ತಪ್ಪದೊಮ್ಮುಖದ ಬಯಕೆ ಬೆಂಬಲಕ್ಕೆ. ನಾವು ಕನಸು ಯಾವ ರೀತಿ ಕಾಣ್ತೇವೋ ಹಾಗೆ ಅಲ್ಲಿ ಗುರಿ ಕೂಡ ತಪ್ಪಬಾರದು. ನಮ್ಮದು ಏನು ಗುರಿ, ನಮ್ಮದು ಹೊಸ ನಾಡನ್ನು ಕಟ್ಟಬೇಕು ಎನ್ನುವಂತಹ ಒಂದು ಹೊಸ ಕನಸನ್ನು ಕಟ್ಟಿದ್ದೇವೆ, ಅದಕ್ಕೆ ನಾವು ಗುರಿಯನ್ನು ಇಟ್ಟುಕೊಂಡು ಮುಂದೆ ಹೋಗಬೇಕು ನಾವು ಅಂಥೇಳಿ ಗೋಪಾಲಕೃಷ್ಣ ಅಡಿಗರು ಇಲ್ಲಿ ಹೇಳಿದ್ದಾರೆ. ಜಾತಿ ಮತ ಭೇದಗಳ ಕಂದಕವು ಸುತ್ತಲೂ, ಅದಕ್ಕೆ ಏನು ಅಡ್ಡಿ ಆಗ್ತಾ ಇದೆ ಇಲ್ಲಿ, ಈ ನಾವು ಹೊಸ ನಾಡನ್ನು ಕಟ್ಟಲಿಕ್ಕೆ ಜಾತಿ ಮತ ಭೇದ ಎನ್ನುವಂಥ ಹಿಂದಿನ ಕಾಲದಿಂದಲೂ ಬಂದಂತಹ ಒಂದು ಅದು ಸಮಾಜದಲ್ಲಿ ಒಂದು ಕಂದಕ ಉಂಟಾಗಿದೆ. ಕಂದಕ ಅಂದರೆ ಗುಳಿ, ಗುಂಡಿ ಉಂಟಾಗಿದೆ. ಆ ಸುತ್ತಲೂ ನಮ್ಮ ಸುತ್ತಲೂ ಜಾತಿ ಮತ ಭೇದ ಎನ್ನುವಂಥ ಒಂದು ದೊಡ್ಡ ಕೋಟೆ. ದುರ್ಭೇದ್ಯವೆನೆ ಕೋಟೆ ಕೊತ್ತಲಗಳು ರೂಢಿ, ರಾಕ್ಷಸ ನರಸು ಗೈವನು ತೋಳ್ತಟ್ಟಿ ತೊಡೆತಟ್ಟಿ ಕರೆಯುವನು ಸಂಗ್ರಾಮಕ್ಕೆ. ಅಲ್ಲಿ ಜಾತಿ ಮತ ಭೇದಗಳೆನ್ನುವಂತಹ ರಾಕ್ಷಸರಿಂದ ತುಂಬಿ ಹೋಗಿದೆ ಇಲ್ಲಿ ಈ ಸಮಾಜದಲ್ಲಿ. ಆದ್ದರಿಂದ ನಾವು ಅದನ್ನು ಏನು ಮಾಡಬೇಕು, ತೋಳ್ತಟ್ಟಿ ಎದೆ ತಟ್ಟಿ ಏನು ಮಾಡಬೇಕು, ನಾವು ಅದನ್ನು ಧೈರ್ಯದಿಂದ ಉತ್ಸಾಹದಿಂದ ಅದನ್ನು ಎಲ್ಲವನ್ನು ಸಹ ಎದುರಿಸಿ ನಾವು ಹೊಸ ನಾಡನ್ನು ಕಟ್ಟಲಿಕ್ಕೆ ರೆಡಿ ಆಗಬೇಕು ಅಂಥೇಳಿ ಅಲ್ಲಿ ಹೇಳ್ತಾರೆ. ದುರ್ಭೇದ್ಯವನ ಅಂದರೆ ದುರ್ಭೇದ್ಯ, ಏನು ಹೇಳಿದೆ ನಾನು, ದುರ್ಭೇದ್ಯ ಒಡೆಯಲು ಕಠಿಣವಾಗುವಂತಹ, ಒಡೆಯಲು ಕಠಿಣ ಆಗ್ತಾ ಉಂಟು. ಯಾವುದು ಜಾತಿ ಮತ ಭೇದ ಎನ್ನುವಂತಹ ಕೋಟೆಗಳನ್ನು ಒಡೆಯಲಿಕ್ಕೆ ಕಷ್ಟ ಆಗ್ತಾ ಉಂಟು. ಆದರೂ ಸಹ ನಾವು ಏನು ಮಾಡಬೇಕು, ನಾವು ಕಷ್ಟಪಟ್ಟು ಆ ಕಂದಕ ಏನು, ಜಾತಿ ಮತ ಭೇದ ಎನ್ನುವಂತಹ ಕಂದಕ ಇದೆ, ಅದು ಎಲ್ಲವನ್ನು ಸಹ ನಾವು ತೊಡೆದು ಹಾಕಿ ನಾವು ಹೊಸ ನಾಡನ್ನು ಕಟ್ಟಬೇಕು. ಅಂತಹ ರಾಕ್ಷಸರನ್ನು ದೂರ ಮಾಡಿ ನಾವು ಹೊಸ ನಾಡನ್ನು ಕಟ್ಟಬೇಕು. ತೊಡೆ ತಟ್ಟಿ ಸಂಗ್ರಾಮಕ್ಕೆ, ಯುದ್ಧಕ್ಕೆ ನಾವು ರೆಡಿ ಆಗಬೇಕು. ಧೈರ್ಯದಿಂದ ಎದೆ ಗುಂದದೆ ಯಾವುದಕ್ಕೂ ಸಹ ಹೆದರದೆ ನಾವು ಸಂಗ್ರಾಮಕ್ಕೆ ರೆಡಿ ಆಗಬೇಕು ಅಂಥೇಳಿ ಅವರು ಹೇಳ್ತಾರೆ. ಕೋಟೆ ಗೋಡೆಗೆ ನಮ್ಮ ಹೆಣಗಳೇ ಮೆಟ್ಟಿಲು, ನಮ್ಮ ಸಾವೇ ನೋವೇ ಹೊಸನಾಡ ತೊಟ್ಟಿಲು. ಆದಾವು ಅಂಜುವೆದೆ ನಮ್ಮದಲ್ಲ, ಸೋಲು ಬಗೆ ವೀರನಿಗೆ ಸಲ್ಲ ಹೊಲ್ಲ ಅಂಥೇಳಿ ಹೇಳ್ತಾರೆ. ಕೋಟೆ ಗೋಡೆಗೆ ನಮ್ಮ ಹೆಣಗಳೇ ಮೆಟ್ಟಿಲು, ನಮಗೆ ಸಾವು ಬಂದರೂ ಸಹ ಪರವಾಗಿಲ್ಲ, ಅದನ್ನು ಮೆಟ್ಟಿಲನ್ನಾಗಿ ಮಾಡಿಕೊಂಡು ನಾವು ಏನು ಮಾಡಬೇಕು, ಧೈರ್ಯದಿಂದ ಎದುರಿಸಬೇಕು. ಎಲ್ಲವನ್ನು ಹೆದರಿಕೊಂಡು ಅಂಜಿಕೊಂಡು ಮನೆಯಲ್ಲಿ ಕುಳಿತುಕೊಳ್ಳುವ ಬದಲು ನಾವೇನು ಮಾಡಬೇಕು, ಏನೇ ಆಗಲಿ ನಾನು ದೇಶಕ್ಕಾಗಿ ಹೋರಾಡ್ತಾ ಇದ್ದೇನೆ ಎನ್ನುವಂತಹ ಒಂದು ದೃಷ್ಟಿಯಿಂದ ನಾವು ನಮ್ಮ ಸಾವೇ ನೋವೇ ಹೊಸನಾಡ ತೊಟ್ಟಿಲು, ನಮ್ಮ ಸಾವು ಬಂದರೂ ಸಹ ಅದನ್ನು ಸ್ವೀಕಾರ ಮಾಡಿಕೊಳ್ಬೇಕಂದ್ರೆ ಬಹಳ ಖುಷಿಯಿಂದ ಸ್ವೀಕಾರ ಮಾಡಿಕೊಳ್ಬೇಕು. ಆದಾವು ಅಂಜುವೆದೆ ನಮ್ಮದಲ್ಲ, ಈ ಸಾವು ನೋವಿಗೆ ಅಂಜುವಂತಹ ಒಂದು ಎದೆ ನಮ್ಮದಲ್ಲ, ಹೃದಯ ನಮ್ಮದಲ್ಲ ಅಂತ ಹೇಳಿ ಹೇಳ್ತಾರೆ. ಯಾವುದಕ್ಕೂ ಸಹ ನಾವು ಹೆದರುವುದಿಲ್ಲ. ಅಂಜು ಅಂದರೆ ಹೆದರುವಂಥದ್ದು, ಯಾವುದಕ್ಕೂ ಸಹ ನಾವು ಹೆದರದೆ. ಸೋಲು ಬಗೆ ವೀರನಿಗೆ ಸಲ್ಲ ಹೊಲ್ಲ, ಒಂದು ಸಲ ಸೋಲು ಬರ್ತದೆ, ಒಂದು ಸಲ ಗೆಲುವು ಬರ್ತದೆ, ಅದಕ್ಕೆ ಯಾವುದಕ್ಕೆ ಸಹ ನಾವು ತಲೆ ಕೆಡಿಸಿಕೊಳ್ಳದೆ ನಾವು ಧೈರ್ಯದಿಂದ ಮುನ್ನುಗ್ಗಬೇಕು ಅಂಥೇಳಿ ಅವ್ರು ಹೇಳ್ತಾರೆ. ಯಾವುದಕ್ಕೆ ಮುನ್ನುಗ್ಗಬೇಕು, ಹೊಸ ನಾಡನ್ನು ಕಟ್ಟಲಿಕ್ಕೋಸ್ಕರ ನಮಗೆ ಏನು ಸಾವು ನೋವಿಗೆ ನಾವು ಹೆದರದೆ ಒಂದು ಧೈರ್ಯ
ವಾದ ಒಂದು ಹೃದಯದಿಂದ ನಾವು ಎದುರಿಸಬೇಕು, ಎಲ್ಲವನ್ನು ಸಹ ಎದುರಿಸಬೇಕು. ನನಗೆ ಸೋಲು ಬರ್ತದೆ ಅಂತ ಹೇಳಿ ಮನೆಯಲ್ಲಿ ಅಂಜಿಕೊಂಡು ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಸೋಲು ಬರಲಿ ಗೆಲುವು ಬರಲಿ ಅದನ್ನು ಯಾವುದನ್ನು ಸಹ ಗಮನ ಹರಿಸದೆ ನಾವು ಹೊಸ ನಾಡನ್ನು ಕಟ್ಟಬೇಕು ಅಂತ ಹೇಳಿ ಅವರು ಹೇಳ್ತಾರೆ. ಎಡರುಗಳ ಕಡಲುಗಳ ನೀಸಿ ಬರುವೆವು ಘೋರ ನೈರಾಶ್ಯ ದಗ್ನಿ ಮುಖದಲ್ಲೂ ಕೂಡ ಹೊಕ್ಕು ಹೊರಡುವೆವೆಲ್ಲ ತೊಡಕುಗಳ ಒಡಕುಗಳ ಬಿಡಿಸಿ ಇಡಿಗೊಳಿಸಿ ಕಟ್ಟುವೆವು ನಾಡ ಅಂತ ಹೇಳಿ ಹೇಳ್ತಾರೆ. ಎಡರುಗಳು ಎಡರುಗಳು ತೊಡರುಗಳು ಎಷ್ಟು ಎಡರು ಅಂದರೆ ಎಡರು ತೊಡರು ಅಂದರೆ ಕಷ್ಟ ನೋವುಗಳು ದುಃಖಗಳು ಎಷ್ಟೋ ಬರ್ತದೆ ನಮ್ಮ ಜೀವನದಲ್ಲಿ. ಅದೊಂದು ಸುಖ ದುಃಖ ಎಂಬುದು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತ ಹೇಳಿ ಹೇಳ್ತಾರೆ. ಹಾಗೆ ಅದನ್ನು ಎಡರು ತೊಡರುಗಳನ್ನು ಈಸಿ ನಾವು ಯಾವ ರೀತಿ ಈಜಿ ಒಂದು ಕಷ್ಟಪಟ್ಟು ಈಜಿ ನಾವು ದಡವನ್ನು ಸೇರ್ತೇವೋ ಈ ನದಿಯಲ್ಲಿ ಕಷ್ಟಪಟ್ಟು ಈಜಿ ನದಿಯನ್ನು ಸೇರ್ತೇವೆ ಅದೇ ರೀತಿ ನಮ್ಮ ಜೀವನದಲ್ಲಿಯೂ ಸಹ ಕಷ್ಟ ದುಃಖಗಳು ಬರ್ತದೆ ಅದನ್ನು ನಾವು ಈಜಬೇಕು. ಆ ಈಜಿ ಈಜಿ ಏನಾಗುವಂಥದ್ದು ಕಷ್ಟಪಟ್ಟರೆ ಮಾತ್ರ ಸುಖ ಸಿಗ್ತದೆ ಅಂತ ಹೇಳಿ ಹೇಳುವಂಥದ್ದು. ಕಡಲುಗಳ ನೀಸಿ ಬರುವೆವು ಘೋರ ನೈರಾಶ್ಯ ದಗ್ನಿ ಮುಖದಲ್ಲೂ ಕೂಡ ನಿರಾಶೆಯಿಂದ ಏನಾಗ್ತದೆ ಮುಖದಲ್ಲಿ ಇರುವಂತಹ ನಿರಾಶೆಯನ್ನು ಹೊಡೆದೋಡಿಸಿ ನಾವು ಯಾವುದಕ್ಕೂ ಸೋಲು ಬಂದರೂ ಸಹ ಕಷ್ಟ ಬಂದರೂ ಸಹ ನಿರಾಶೆ ಮಾಡಬಾರ್ದು. ಅದು ಅಗ್ನಿಮುಖ ನಾವು ಧೈರ್ಯದಿಂದ ಎಷ್ಟು ಉತ್ಸಾಹದಿಂದ ನಾವೇನು ಮಾಡಬೇಕು ಹೊಕ್ಕು ಹೊರಡುವೆವೆಲ್ಲ ತೊಡಕುಗಳ ಒಡಕುಗಳ ಆ ತೊಡಕುಗಳು ಏನು ಬಂತು ಕಷ್ಟಗಳು ಏನು ಬಂತು ಎಲ್ಲವನ್ನು ಸಹ ಈಗ ಏನೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕಾದರೂ ಎಷ್ಟೋ ಜನ ಏನು ಮಾಡ್ತಾರೆ ಅಡ್ಡಿಗಳನ್ನು ಉಂಟು ಮಾಡ್ತಾರೆ. ನಮಗೆ ಎಷ್ಟೋ ಜನ ಅಡ್ಡ ಬರ್ತಾರೆ ಯಾವುದೇ ಒಂದು ಒಳ್ಳೆಯ ಕೆಲಸ ಇರ್ಬೋದು. ನಾವು ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿಗಳಾಗ್ತೇವೆ ಅಂತ ಹೇಳಿ ಹೇಳುವಾಗ ಅಲ್ಲಿ ಅಡ್ಡಿಪಡಿಸುವವರು ಎಷ್ಟೋ ಮಂದಿ ಒಬ್ಬರ ಕಾಲನ್ನು ಎಳೆಯುವವರು ತುಂಬ ಮಂದಿ ಇರ್ತಾರೆ. ಆದರೆ ಅದನ್ನು ನಾವು ಯಾವುದನ್ನು ಸಹ ಲೆಕ್ಕಿಸದೆ ಏನು ಮಾಡಬೇಕು ಯಾವುದೇ ಎಡರು ತೊಡರುಗಳು ಬರಲಿ ಕಷ್ಟ ನೋವುಗಳು ಬರಲಿ ದುಃಖ ದುಮ್ಮಾನಗಳು ಬರಲಿ ಅದು ಎಲ್ಲವನ್ನು ಸಹ ನಾವು ಏನು ಮಾಡಬೇಕು ಬಿಡಿಸಿ ಇಡಿಗೊಳಿಸಿ ಅದನ್ನು ಬಿಡಿಸಬೇಕು. ನಾವು ಇಡಿಗೊಳಿಸಿ ನಾವು ಸಮಾಜವನ್ನು ಕಟ್ಟಬೇಕು ಅಂಥೇಳಿ ಅಲ್ಲಿ ಹೇಳ್ತಾರೆ. ಒಳ್ಳೆಯ ಸಮಾಜವನ್ನು ಕಟ್ಟಬೇಕು ಅಂಥೇಳಿ ಹೇಳ್ತಾರೆ. ಉತ್ಸಾಹ ಉದ್ವೇಗ ಉದ್ರೇಕಗಳ ವೀರ ಯುವ ಜನದ ನಾಡ ಗುಡಿಯು ಅದರ ಹಾರಾಟಕ್ಕೆ ಬಾನೆ ಗಡಿಯು ಬರಲು ಬಿಡುವೆಂದಿಗೂ ಬಿಡೆವೆಂದಿಗೂ ಅದಕ್ಕೆ ತಡೆಯು ತಡೆವವರು ಬನ್ನಿರೋ ಹೊಡೆವವರು ಬನ್ನಿರೋ ಕೆಡೆ ನುಡಿವ ಕೆಡೆ ಬಗೆವ ಕೆಡಕು ಜನರೆನ್ನಿರೋ ಜನರೇ ಬನ್ನಿ ಕೊಟ್ಟಿವಿದು ವೀಳೆಯವನು ನಿಮ್ಮೆಲ್ಲರನ್ನು ತೊಡೆದು ನಿಮ್ಮ ಮಸಣದ ಮೇಲೆ ಕಟ್ಟುವೆವು ನಾವು ಹೊಸ ನಾಡೊಂದನು ಸುಖದ ಬೀಡೊಂದನು ಉತ್ಸಾಹದಿಂದ. ಈಗ ನಮಗೆ ಆ ಹರೆಯ ಅಂದರೆ ತಾರುಣ್ಯ ಬಂದ ಕೂಡಲೇ ಏನಾಗ್ತದೆ ಅಲ್ಲಿ ಯಾವುದೇ ಒಂದು ಕೆಲಸವನ್ನು ಸಹ ನಾವು ಮಾಡಲಿಕ್ಕೆ ಒಂದು ಉತ್ಸಾಹ ಇರ್ತದೆ. ಅದೇ ರೀತಿ ನಾವು ಉದ್ವೇಗದಿಂದ ಉತ್ಸಾಹ ಮತ್ತು ಉದ್ವೇಗದಿಂದ ಯಾವ ಕೆಲಸವನ್ನು ಸಹ ನಾನು ಮಾಡ್ತೇನೆ ಅಂತ ಹೇಳಿ ಹೊರಡ್ತಾರೆ. ಅದೇ ರೀತಿ ಮುಪ್ಪಾದ ಕೂಡಲೇ ಏನಾಗ್ತದೆ ಆ ಉತ್ಸಾಹ ಉದ್ವೇಗ ಎಲ್ಲವೂ ಸಹ ಕಡಿಮೆ 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 ಆಗ್ತಾ ಹೋಗ್ತದೆ. ಅದೇ ರೀತಿ ನಾವು ಉತ್ಸಾಹದಿಂದ ಏನು ಮಾಡಬೇಕು ನಮಗೆ ಜೀವನದಲ್ಲಿ ಆ ಒಂದು ಸಮಯ ಬಂದಾಗ ನಾವು ಏನು ಮಾಡಬೇಕು ಉತ್ಸಾಹದಿಂದ ಕೆಲಸವನ್ನು ಮಾಡಬೇಕು. ಆ ಸಮಯದಲ್ಲಿ ನಾವು ಯಾವುದರಲ್ಲೂ ಉತ್ಸಾಹವಿಲ್ಲದೆ ಹುರುಪಿಲ್ಲದೆ ಹುರುಪನ್ನು ನಮ್ಮ ಜೀವನದಲ್ಲಿ ತುಂಬಿಸಿಕೊಳ್ಳದೆ ನಾವು ಸುಮ್ಮನೆ ಕೂತರೆ ಯಾವ ಕೆಲಸವೂ ಸಹ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲ ಕೆಲಸವನ್ನು ನಾವು ಉತ್ಸಾಹದಿಂದ ಮಾಡಬೇಕು. ಯುವ ಜನದ ನಾಡ ಗುಡಿಯು ಅದೇ ಒಂದು ಯುವ ಜನರ ಒಂದು ಗುಡಿಯಾಗಿರ್ತದೆ. ಆ ಉತ್ಸಾಹದಿಂದ ಕೆಲಸವನ್ನು ಮಾಡಿದರೆ ಮಾತ್ರ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಮಗೇನಾಗಬೇಕು ಅಂಥೇಳಿ ನಾವು ನಮ್ಮಷ್ಟಕ್ಕೆ ಏನು ಕೆಲಸವನ್ನು ಮಾಡದೇ ಇದ್ದರೆ ಸಾಧನೆಯನ್ನು ಮಾಡದೇ ಇದ್ದರೆ ಯಾವ ಕೆಲಸವೂ ಸಹ ಸಫಲವಾಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಾಗಿ ಎಲ್ಲ ಕೆಲಸವನ್ನು ಸಹ ನಾವು ಉತ್ಸಾಹ ಉದ್ವೇಗದಿಂದ ಮಾಡಬೇಕು ಅಂಥೇಳಿ ಇವರು ಹೇಳ್ತಾರೆ, ಕವಿಯು ಹೇಳ್ತಾರೆ. ಅದರ ಹಾರಾಟಕ್ಕೆ ಬಾನೇ ಗಡಿಯು ಬರಲು ಬಿಡೆವೆಂದಿಗೂ ಅದಕ್ಕೆ ತಡೆಯು. ಅದಕ್ಕೆ ಹಾರಾಟಕ್ಕೆ ಆ ಉತ್ಸಾಹ ಎನ್ನುವಂತಹ ಏನು ಹಕ್ಕಿ ಆ ಹಕ್ಕಿಗೆ ಹೋಲಿಸಿದರೆ ಆ ಒಂದು ಉತ್ಸಾಹದ ಹಾರಾಟಕ್ಕೆ ಗಡಿಯೂ ಇಲ್ಲ, ಯಾವ ಗಡಿಯೂ ಇಲ್ಲ. ನಾವು ಅಷ್ಟು ಒಂದು ಉತ್ಸಾಹದಿಂದ ಏನು ಮಾಡಬೇಕು ಕೆಲಸವನ್ನು ಮಾಡಬೇಕು. ಬರಲು ತಡೆ ನಾವು ಯಾವತ್ತೂ ಸಹ ತಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಡೆವವರು ಬನ್ನಿರೋ ಹೊಡೆವವರು ಬನ್ನಿರೋ ಈ ಸಮಾಜವನ್ನು
ನಿರ್ಮಾಣ ಮಾಡಲಿಕ್ಕೆ ಹೊಸ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ತಡೆಯುವವರು ಯಾರಾದರೂ ಇದ್ದೀರಾ ಅಂತವರು ಬನ್ನಿ ಒಂದು ಸಲ ಕೆಡೆ ನುಡಿವ ಕೆಡೆ ಜನರು ಬನ್ನಿ ಕೊಟ್ಟೆವಿದ ವೀಳೆಯವನು ನಿಮಗೆ ನಾವು ಯುದ್ಧ ಮಾಡಲಿಕ್ಕೆ ವೀಳೆಯವನು ಕೊಡ್ತಾ ಇದ್ದೇವೆ ಆಹ್ವಾನವನ್ನು ನೀಡ್ತಾ ಇದ್ದೇವೆ ಅಂತ ಹೇಳಿ ಅದರಿಂದಾಗಿ ಅದನ್ನು ಎಲ್ಲವನ್ನು ಸಹ ತೊಡೆದು ಯುದ್ಧ ಮಾಡಿ ನಾವೇನು ಮಾಡಬೇಕು ಹೊಸ ನಾಡನ್ನು ಕಟ್ಟಬೇಕು ಅಂತ ಹೇಳಿ ಇಲ್ಲಿ ಈ ಗೋಪಾಲಕೃಷ್ಣ ಅಡಿಗರು ಇಲ್ಲಿ ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ ಹಿಂದಿನ ತರಗತಿಯಲ್ಲಿ ನಾವು ಕಟ್ಟುವೆವು ನಾವು ಎಂಬ ಪದ್ಯ ಭಾಗವನ್ನು ಗಮನಿಸಿದೆವು ಮುಂದಿನ ತರಗತಿಯಲ್ಲಿ ಭೇಟಿಯಾಗುವ ವಂದನೆಗಳು